ಶನಿ ಸಂಚಾರ ಯಾರಿಗೆ ಸಂಚಕಾರ ಶನಿ ತನ್ನ ಪಥ ಬದಲಾವಣೆ ಮಾಡ್ತಾ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ ಯಾವ ರೀತಿ ಪರಿಹಾರ ಕಾರ್ಯವನ್ನು ಮಾಡಿಕೊಳ್ಬೇಕು ಅಂತ ತಿಳಿಸೋದಕ್ಕೆ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಗುರುಜಿಗಳಿದ್ದಾರೆ ಬನ್ನಿ ಇನ್ನಷ್ಟು ಮಾಹಿತಿಯನ್ನು ಪಡ್ಕೋಣ ಎಸ್ ಕೆ ಜೈನ್ ಗುರುಜಿ ಮೇಷರಾಶಿಗೆ ಹೇಗಿದೆ ಪ್ರಭಾವ ಮೇಷರಾಶಿಗೆ ಹನ್ನೊಂದೇ ಮನೆ ಶನಿ ಸೊ ಹನ್ನೊಂದು ಅಂದ್ರೆ ಲಾಭ ಹ್ಮ್ ಹ್ಮ್ ನಶ್ ಇಷ್ಟು ದಿವಸ ಆದ ನಷ್ಟ ಸಾಲ ಸೋಲ ಇದ್ದೋರಿಗೂ ಲಾಭ ಆಗುತ್ತೆ ಗ್ಯಾರಂಟಿ ಸಕ್ಸಸ್ ಅಂದರೆ ಭಾಳ ಆರ್ಥಿಕ ವ್ಯಾಪಾರದಲ್ಲಿ ವೃದ್ಧಿ ಆಕಾಂಕ್ಷೆಗಳು ಪೂರ್ಣ ಆಗೋದು ಅಂತ ಹೇಳಿದ್ರೆ ಅವ್ರು ನೆನೆಸಿದ್ದೆಲ್ಲ ಆಗುತ್ತೆ ಯಾಕಂದರೆ ಹನ್ನೊಂದನೇ ಮನೆ ಹತ್ತನೇ ಮನೆ ಸ್ವಲ್ಪ ಶ್ರಮೆ ಜಾಸ್ತಿ ಲಾಭ ಕಮ್ಮಿ ಮಂದ ರೂಪದಲ್ಲಿ ಭಾಳ ಸ್ಲೋ ಅನ್ ಆಗ್ತಾಯಿತ್ತು ಕೆಲಸ ಇವೆಲ್ಲ ಅದ್ಭುತ ಪರಿವರ್ತನೆ ಶುಭಕರ ಮತ್ತು ವಿಶೇಷವಾಗಿ ಈ ಲೋಹದಲ್ಲಿ ಕೆಲಸ ಮಾಡೋರಿಗೆ ಶನಿ ಮಹಾತ್ಮ ಲೋಹ ಶನಿ ಮಹಾತ್ಮ ಕಪ್ಪು ಹಸು ಒಂದಿದ್ದಾರೆ ಅಲ್ಲೂ ಕಪ್ಪು ಹಸು ಅಂತ ಅದಕ್ಕೆ ಸೇವೆ ಮಾಡುವ ಬಹಳ ಅದ್ಭುತ ಪರಿವರ್ತನೆ ಮೇಷರಾಶಿ ಮುಟ್ಟಿದ್ದೆಲ್ಲ ಚಿನ್ನ ಅನ್ಬಹುದ ಅನುಮಾನ ಇಲ್ಲ ಯಾಕಂದ್ರೆ ಅದ್ರೊಟ್ಟಿಗೆ ಅವ್ರು ಒಂದು ಮಾತು ಹೇಳಿದ್ರು ದಶೆ ಹತ್ತೊಂಬತ್ತು ವರ್ಷದ ಶನಿ ದಶೆ ಮತ್ತೆ ಇದು ಈ ಗೋಚಾರದಲ್ಲಿ ಎರಡೂವರೆ ವರ್ಷದ ಎಲ್ಲ ಅಟ್ಟಿ ಶನಿ ಅಷ್ಟಮ ಶನಿ ಅದೆಲ್ಲ ಹೇಳ್ತೀವಿ ಸೊ ಬೇರೆ ದಶ ನೋಡ್ಕೊಬೇಕಾಗುತ್ತೆ ಈ ಶನಿ ಮಹಾತ್ಮನು ಹಲವರನ್ನ ರಾಜ ಮಾಡುತ್ತೆ ಹಲವರಿಗೆ ಬಡವರು ದರಿದ್ರ ಮಾಡುತ್ತೆ ದಾರಿದ್ರೋಷನ್ ಸಿಗಂತೂ ಅದ್ಭುತ ಅಶ್ವಿನಿ ಭರಣಿ ಕೃತಕ ಮೊದಲೇ ಪಾದ್ರೂ ಸಂಕಷ್ಟಗಳು ಬಂದೋದಾಗುತ್ತೆ ಅದಕ್ಕೆ ಅದಕ್ಕೇನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿ ಸಂಕಷ್ಟಗಳಂತ ಹೇಳಿದ್ರೆ ಇಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದೆ ಕಪ್ಪು ಹಸುವನ್ನ ದಾನವಾಗಿ ಕೊಡ್ತಾ ಇದ್ರು ಆ ಕಾಲದಲ್ಲಿ ಧನಿಕರು ಇದು ಮಾಡ್ಬೋದು ಒಂದು ಕಪ್ಪು ಹಸು ಹೋಗಿ ದೇವಸ್ಥಾನಕ್ಕೋ ಬಡವರಿಗೋ ಕಪ್ಪು ಹಸು ಅಂತ ಹೇಳಿದ್ದಾರೆ ಅದು ಅಷ್ಟು ಧನ ಇಲ್ಲ ಅಂದರೆ ಆ ಕಪ್ಪು ಹಸುಗೆ ಹೋಗಿ ಸೇವೆ ಮಾಡು ಏನಾದರೂ ತಿನಿಸು ಶನಿವಾರ ವಿಶೇಷ ಇಷ್ಟೆಲ್ಲ ಮಾಡೋದ್ರಿಂದ ಇನ್ನೂ ಅವ್ರಿಗೆ ಆರ್ಥಿಕ ವೃದ್ಧಿ ಆಗ್ಬಿಡ್ತು ಮೊದಲೇ ಶುಭ ಹೇಳ್ತಾ ಇದ್ದೀನಿ ಕೆಟ್ಟದ್ದು ಆಗಲ್ಲ ಕೆ ಒಂದು ವೇಳೆ ಒಂದು ಕೆಲಸದಲ್ಲಿ ವಿಳಂಬ ಅನ್ನೋ ಬೇರೆ ಗ್ರಹಗಳ ಕಾರಣ ಸೂರ್ಯ ಇದೆ ಶನಿ ಇದೆ ನೌ ನಾವು ನೋಡ್ತಾ ಇರ್ತೀವಿ ವೀಕ್ಷಕರೆಲ್ಲ ನೋಡೋಕ್ಕಾಗಲ್ಲ ಅವ್ರು ಅಂತ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಸ್ವಲ್ಪ ಕಪ್ಪು ಹಸುವಿಗೆ ಸೇವೆ ಒಂದು ಕಪ್ಪು ವಸ್ತ್ರವನ್ನ ಬಡವರಿಗೆ ಚಳಿಗಾಲದಲ್ಲಿ ರಾತ್ರಿ ಎಲ್ಲೋ ಮಲಗಿರ್ತಾರ ಅವ್ರಿಗೆ ಹೋಗಿ ಕೊಡೋದು ಆ ಚಳಿಯಲ್ಲಿ ಅವ್ರಿಗೆ ಸಹಾಯನೂ ಆಗುತ್ತೆ ಕಂಬಳಿ ಅಂತ ಹೇಳಿದೆ ಶಾಸ್ತ್ರ ಕಪ್ಪು ಮತ್ತೆ ಬ್ಲೂ ಕಲರ್ ಪುಷ್ಪದಿಂದ ದೇವರಿಗೆ ಸೇವೆ ಮಾಡೋದು ಇದೆಲ್ಲ ಮಾಡೋದ್ರಿಂದ ಮತ್ತೆ ಎಳ್ಳೆಣ್ಣೆ ಸ್ನಾನ ಮಾಡೋದು ಎಳ್ಳನ್ನ ದೇವರು ಬಡವ್ರಿಗೆ ಕೊಡೋದು ಇವೆಲ್ಲ ಎಳ್ಳೆಣ್ಣೆ ಸ್ನಾನ ಬಹಳ ಅದ್ಭುತವಾಗಿ ಹೇಳಿದೆ ಶನಿವಾರ ಇನ್ನೂ ಶುಭವಾಗುತ್ತೆ ಪರಿಹಾರ ಪರಿಹಾರ ಮಂತ್ರ ಅಂದರೆ ಓಂ ಸೌಂ ಶನಿಶ್ಚರಾಯ ನಮಃ ಬೀಜಾಕ್ಷರ ಸಮೇತವಾಗಿದೆ ಓಂ ಸೌಂ ಶನಿಶ್ಚರಾಯ ನಮಃ ಇಷ್ಟು ಹೇಳ್ಕೊಂಬಿಟ್ರೆ ಅದ್ಭುತ ಫಲ ಮೇಷರಾಶಿ ಬಸವರಾಜ್ ಗುರುಜಿ ವೃಷಭ ರಾಶಿಗೆ ಸಂಚಾರದ ಪ್ರಭಾವ ಹೇಗೆ ವೃಷಭ ರಾಶಿಗೆ ಶನಿ ಸಂಚಾರದ ಫಲಾಫಲವನ್ನು ನೋಡೋಕೋದಾಗ ರಾಷ್ಟ್ರಾಧಿಪತಿ ಸಹ ಶುಕ್ರ ಆಗಿರ್ತಾನೆ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಶನಿ ಈಗ ಸಂಚಾರವನ್ನು ಪ್ರಾರಂಭ ಮಾಡಿದರು ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಹಾಗಾಗಿ ಇವರಿಗೆ ಕರ್ಮಸ್ಥಾನದಲ್ಲಿ ಭಾಳ ಜಾಗೃತಿ ಆಗಿರಬೇಕು ಉದ್ಯೋಗದಲ್ಲಿ ಜಾಗೃತಿ ಆಗಿರಬೇಕು ವ್ಯವಹಾರ ವ್ಯಾಪಾರಗಳಲ್ಲಿ ಜಾಗೃತಿ ಆಗಿರಬೇಕು ವಹಿವಾಟುಗಳಲ್ಲಿ ಜಾಗೃತಿ ಆಗಿರಬೇಕು ಆದರೂ ಕೂಡ ಜಾಗೃತಿಯಿಂದ ಇವರು ಅದೃಷ್ಟವನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಜಾಗೃತಿಯಿಂದ ಅದೃಷ್ಟವನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆ ಇಲ್ಲಿ ಆ ಥರ ಕೆಟ್ಟ ದೃಷ್ಟಿನೂ ಇಲ್ಲ ಕೆಟ್ಟದ್ದು ಇಲ್ಲ ಏನೂ ಇಲ್ಲ ಆದರೆ ದಶಮಸ್ಥಾನದಲ್ಲಿ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವರಿಗೆ ಉದ್ಯೋಗದಲ್ಲಿ ಜಾಗ್ರತೆ ಜೊತೆಗೆ ವಾಹನ ಯೋಗ ಇದೆ ಮನೆ ಕಟ್ಕೊಳ್ತಕ್ಕಂಥ ಯೋಗ ಇದೆ ಮೇಲಧಿಕಾರಿಗಳ ಜೊತೆ ಕಿರಿಕಿರಿ ಆಗ್ತಕ್ಕಂಥದ್ದು ಒಂದ್ಸರಿ ಉದ್ಯೋಗನ ಬಿಟ್ಟು ಹೊಟ್ಟೋಗೋಣ ನಮ್ಗೆ ಬೇಡವೇ ಬೇಡ ಅಂತಕ್ಕಂಥದ್ದು ಮಾನಸಿಕ ಕಿರಿಕಿರಿ ಮನಸ್ಸು ಸ್ವಲ್ಪ ಚಂಚಲತೆ ಕೂಡ ಅವಾಗವಾಗ ಬರ್ತಾ ಇರುತ್ತೆ ಹಾಗಾಗಿ ಬಹುಮುಖ್ಯವಾಗಿ ಶನಿವಾರ ಬಂದಾಗ ಅಮಾವಾಸ್ಯೆ ಬಂದಾಗ ಹುಣ್ಣಿಮೆ ಬಂದಾಗ ಇವರು ಸ್ವಲ್ಪ ಈ ವರ್ಷ ಪೂರ್ತಿ ತುಂಬ ಜಾಗೃತಿಯಾಗಿ ಇರಬೇಕಾಗಿರುತ್ತೆ ಅದರೊಟ್ಟಿಗೆ ಇವರಿಗೆ ಸರ್ಕಾರಿ ನೌಕರರಿಗೆ ಸ್ವಲ್ಪ ಹುಷಾರಾಗಿರ್ಬೇಕು ಕೆಲವರು ಕೆಲಸ ಕಳ್ಕೊಳ್ಳೋ ಸಾಧ್ಯತೆ ಇದೆ ರಾಜಕೀಯ ವ್ಯಕ್ತಿಗಳಿಗೆ ಆರೋಗ್ಯದ ಚಿಂತೆ ಕಾಡುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಆರೋಗ್ಯದ ಚಿಂತೆ ಕಾಡುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಇದೆ ರೈತಾಪಿ ವರ್ಗದವ್ರಿಗೂ ಒಳ್ಳೇದಾಗತ್ತೆ ನಟರಿಗೂ ಸಹ ತುಂಬಾ ಒಳ್ಳೇದಾಗುತ್ತೆ ಪರಿಹಾರ ಏನ್ ಮಾಡ್ಕೊಡ್ತೀವಿ ಪರಿಹಾರ ಅಂದಾಗ ಇವರು ದುರ್ಗಾದೇವಿಯ ದುರ್ಗಾ ದೇವಸ್ಥಾನದಲ್ಲಿ ಹೋಗಿ ಕೆಂಪು ಬಟ್ಟೆಯನ್ನ ದೇವರಿಗೆ ಅಂದರೆ ಅಲ್ಲಿ ಪ್ರಾರ್ಥನೆ ಮಾಡಿ ಆ ಕೆಂಪು ಬಟ್ಟೆ ದಾನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ತುಂಬನೇ ಒಳ್ಳೇದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಪರಿಹಾರ ಮಂತ್ರ ಪರಿಹಾರ ಮಂತ್ರ ಅಂತ ಹೇಳಿದಾಗ ಇವರು ಶನೈಶ್ಚರನ ಮಂತ್ರ ಆಗಿರ್ತಕ್ಕಂಥ ಓಂ ಮಂದಾಯ ನಮಃ ಓಂ ಮಂದಾಯ ನಮಃ ಈ ಮಂತ್ರವನ್ನು ಎಷ್ಟು ಸಾಧ್ಯವಾದರೆ ಅಷ್ಟು ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಶುಭ ಎಸ್ ಕೆ ಜೈನ್ ಗುರುಜಿ ಮಿಥುನ ರಾಶಿಗೆ ಹೇಗಿದೆ ಪ್ರಭಾವ ಮಿಥುನ ರಾಶಿಗೆ ಒಂದು ಸಿಹಿ ಸುದ್ದಿನೇ ಕೊಡ್ತಾ ಇದ್ದೀನಿ ಯಾಕಂದ್ರೆ ಅಷ್ಟಮ ಶನಿ ಎರಡೂವರೆ ವರ್ಷ ಮಕರ ರಾಶಿಯಲ್ಲಿರೋವರೆಗೂ ತುಂಬ ನಷ್ಟ ಕಷ್ಟ ಕೊಟ್ಟಿದೆ ಅನುಭವಿಸೋರ್ಗೆ ಗೊತ್ತು ಅದಕ್ಕೆ ಶನಿವಾರ ನೋಡಿ ಹೆದರಿಕೆಯಿಂದ ಹೋಗಿ ಶನಿಮಹಾತ್ಮನ ಪೂಜೆ ಮಾಡ್ತಾಳೆ ಶನಿವಾರ ದೇವಸ್ಥಾನ ಭಾಳ ಜನ ಕ್ಯೂ ಇರ್ತಾರೆ ಸೊ ಅಷ್ಟಮ ಶನಿಯ ದೋಷ ಮಿಥುನ ರಾಶಿಗೆ ಹೋಗಿದೆ ಸೊ ಅಲ್ಲಿ ರಿಲೀಫ್ ಆಗುತ್ತೆ ನವಮ ಆದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಹೇಳ್ತಾನೆ ಜಯ ಆಗೋಲ್ಲ ಕ್ರಮೇಣವಾಗಿ ಅವ್ರಿಗೆ ಒಳ್ಳೆಯದಾಗುತ್ತೆ ಆದರೆ ಫೆಬ್ರವರಿ ತಿಂಗಳು ಹೋಗಬೇಕು ಯಾಕಂದರೆ ಫೆಬ್ರವರಿಯಲ್ಲಿ ಮಹಾತ್ಮನು ಸೂರ್ಯನೊಟ್ಟಿಗೆ ಸೇರ್ತಾನೆ ಸೊ ಸೂರ್ಯ ಶನಿ ಸ್ವಲ್ಪ ದೋಷಕರ ಮೀನ ಯುಗಾದಿ ಹಬ್ಬದ ನಂತರ ಸೌರಮಾನ ಯುಗಾದಿ ಗ್ಯಾರಂಟಿ ಮಿಥುನ ರಾಶಿಗೆ ಫೋರ್ಟೀನ್ತ್ ಏಪ್ರಿಲ್ ಮರಿಬೇಡಿ ಅದ್ಭುತ ಪರಿವರ್ತನೆ ಉಚ್ಚ ಸೂರ್ಯ ಮಾವನನ್ನು ಬರೋ ಕಾಲ ವಸಂತ ಋತು ಶುಭ ಫಲ ಕಾಣಿಸ್ತಾ ಇತ್ತು ಪರಿಹಾರ ಏನು ಮಾಡಬೇಕು ಪರಿಹಾರ ನೋಡಮ್ಮ ಧಾನ್ಯಗಳಲ್ಲಿ ಶಾಸ್ತ್ರಗಳಲ್ಲಿ ಹೆಸರು ಬೇಳೆಯನ್ನು ದಾನ ಕೊಡು ಮಿಥುನ ರಾಶಿಗೆ ಅಧಿಪತಿ ಬುಧನು ಬುಧ ಶನಿಗೆ ಒಂದು ಸಂಬಂಧ ಇದೆ ಶುಕ್ರನು ಮಿತ್ರನು ಒಂದಿದೆ ಒಂದೊಂದು ಗ್ರಹ ಶತ್ರು ಮಿತ್ರತ್ವನೂ ಹೇಳಿದೆ ಶಾಸ್ತ್ರದಲ್ಲಿ ಸೊ ಇಲ್ಲಿ ಹೆಸರು ಬೇಳೆಯನ್ನು ದಾನವಾಗಿ ಕೊಡೋದು ಹೆಸರು ಬೇಳೆಯನ್ನು ಮನೆಯಲ್ಲಿ ಉಪಯೋಗ ಮಾಡೋದು ಆರೋಗ್ಯಕ್ಕೂ ಒಳ್ಳೆಯದೇ ಅನ್ನು ಅರ್ಥ ಮಾಡ್ಕೊಳ್ಳಿ ಹೆಸರುಬೇಳೆ ಉಪಯೋಗ ಮಾಡಿಬಿಟ್ರೆ ಖಂಡಿತವಾಗಿ ಮಿಥುನ ರಾಶಿ ಶನಿವಾರ ಪೂಜೆ ಮಾಡೋದು ಮರೀದೆ ಅಷ್ಟಮ ಶನಿ ದೋಷ ಸಿಹಿ ಸುದ್ದಿ ಹೋಯಿತು ಕಷ್ಟಗಳು ತೀರ್ತು ಸಾಲ ಸೋಲ ಇದ್ರಿರುತ್ತೆ ಆರ್ಥಿಕ ವೃದ್ಧಿ ಆಗುತ್ತೆ ಇವರೇ ಸಾಲ ಕೊಟ್ಟು ಬಿಡ್ತಾರೆ ಅಷ್ಟು ಒಳ್ಳೆಯ ಸಮಯ ಮಿಥುನ ರಾಶಿಗೆ ಪರಿಹಾರ ಮಂತ್ರ ಸೊ ಪರಿಹಾರ ಮಂತ್ರ ಅಂದರೆ ಓಂ ಜ್ಯೇಷ್ಠಾದೇವಿ ಸಮೇತ ಶ್ರೀ ಶನಿದೇವಾಯ ನಮಃ ಪತ್ನಿ ಸಮೇತವಾಗಿ ಮಂತ್ರ ಮಾಡಿಬಿಟ್ರೆ ಅದ್ಭುತ ಫಲ ಯಾಕಂದರೆ ಅಷ್ಟಮ ಶನಿ ಏಳರಾಟ ಶನಿ ಎಲ್ಲ ಹೆದರ್ಕೊಂಬೇಡಿ ದಶೆ ಶನಿ ಭುಕ್ತಿ ಅಂತಲೂ ಹೇಳಿದ್ದಾರೆ ಅದು ಎರಡು ವರ್ಷ ದಶೆ ಹತ್ತೊಂಬತ್ತು ವರ್ಷ ಇವೆಲ್ಲ ಶಾಂತ ಆಗ್ಬಿಡುತ್ತೆ ಕರ್ಕಾಟಕ ರಾಶಿಗೆ ಹೇಗಿದೆ ಗುರುಗಳೇ ಪ್ರಭಾವ ಕರ್ಕಾಟಕ ರಾಶಿಯವರಿಗೆ ಈ ವರ್ಷದ ಶನಿ ಸಂಚಾರದ ಫಲಾಫಲ ನೋಡಕ್ಕೆ ಹೋದಾಗ ಕರ್ಕಾಟಕ ರಾಶಿಗೆ ಅಷ್ಟಮ ಶನಿ ಪ್ರಾರಂಭ ಆಗ್ತಾ ಇದೆ ಅಷ್ಟಮ ಶನಿ ಅಂದರೆ ಇದು ಹೇಳಿದ ತಕ್ಷಣ ನಾವು ಯಾರೂ ವೈಬ್ರೇಟ್ ಆಗಬೇಕಾಗಿಲ್ಲ ಏನೂ ಟೆನ್ಷನ್ ಆಗಬೇಕಾಗಿಲ್ಲ ಯಾಕೆಂದರೆ ಇವರಿಗೆ ಏಪ್ರಿಲ್ ತನಕ ಗುರು ದೃಷ್ಟಿ ಇದೆ ಗುರುವಿನ ಬಲ ಕೂಡ ಇದೆ ಗುರು ದೃಷ್ಟಿ ಇದೆ ಗುರು ಇವರನ್ನು ಮೇ ಮೀನದಿಂದ ನೇರವಾಗಿ ಪಂಚಮ ಸ್ಥಾನ ನೋಡ್ತಾ ಇದ್ದಾರೆ ಹಾಗೆ ಗುರುಬಲ ಕೂಡ ಇದೆ ಆದರೂ ಕೂಡ ಅಷ್ಟಮ ಶನಿ ಅಂದಾಗ ವರ್ಷದ ಏಪ್ರಿಲ್ ನಂತರ ಇವರಿಗೆ ಸಾಕಷ್ಟು ಸಂಕಟಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಷ್ಟಮ ಅಂತಕ್ಕಂಥದ್ದೇ ಒಂದು ಎಲ್ಲೋ ಒಂದು ಕಡೆ ಅದನ್ನು ನಾನು ದುಸ್ಥಾನ ಅಂತ ಕರಿತೀನಿ ಆ ದುಸ್ಥಾನದಿಂದ ಏನೇನು ಪರಿಣಾಮಗಳಾಗುತ್ತೆ ಸಾಕಷ್ಟು ಬದಲಾವಣೆಗಳಾಗತ್ತೆ ಊಹಿಸಲು ಅಸಾಧ್ಯವಾದ ಬದಲಾವಣೆಗಳಾಗತ್ತೆ ಆರೋಗ್ಯದಲ್ಲಿ ಆಗ್ತಕ್ಕಂಥದ್ದು ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ಗಂಡ ಹೆಂಡತಿಯರ ವಿಚ್ಛೇದನ ಆಗ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಆರೋಗ್ಯ ತುಂಬಾ ಮನುಷ್ಯ ಏನಪ್ಪ ನಿಮ್ಮ ವಾರದಲ್ಲಿ ಎಷ್ಟು ಚೆನ್ನಾಗಿದ್ದ ಈಗ ಹಿಂಗಾಗ್ಬಿಟ್ಟ ಅಂತಕ್ಕಂಥ ಪರಿಸ್ಥಿತಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗೆ ಇರುತ್ತೆ ಕೆಲಸಗಳಲ್ಲೂ ಕೂಡ ಆಗ್ತಕ್ಕಂಥದ್ದು ಉದ್ಯೋಗದಲ್ಲೂ ತೊಂದರೆ ಆಗ್ತಕ್ಕಂಥದ್ದು ಹಣದ ಮುಗ್ಗಟ್ಟು ಕೆಲವರಿಗೆ ಇ ಎನ್ ಟಿ ಪ್ರಾಬ್ಲಮ್ ಬರುತ್ತೆ ಏನು ಕಿವಿ ತೊಂದರೆ ಮೂಗಿನ ತೊಂದರೆ ಗಂಟ್ಲಿನ ತೊಂದರೆ ಇಂತಹದ್ದೆಲ್ಲ ಕೂಡ ಬರ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ಅಷ್ಟಮ ಶನಿಯಿಂದ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಪರಿಹಾರ ಏನು ಮಾಡಿ ಪರಿಹಾರ ಅಂತ ಹೇಳಿದಾಗ ಅಷ್ಟಮ ಶನಿ ಬಂದಾಗ ಅರ್ಧಾಷ್ಟಮ ಬಂದಾಗ ಮುಖ್ಯವಾಗಿ ನಾವು ಹನುಮನ ಪಾದವನ್ನು ಹಿಡ್ಕೋಬೇಕು ಹನುಮನ ಸೇವೆ ಮಾಡಬೇಕು ಹನುಮನ ಒಂದು ದೇವರ ದರ್ಶನ ಮಾಡ್ಕೋಬೇಕು ಮೂರು ಶನಿವಾರ ಹನುಮ ದೇವಸ್ಥಾನದಲ್ಲಿ ವೀಳೆದೆಲೆ ಹಾರವನ್ನು ಹಾಕಿ ಆರತಿ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಇವರಿಗೆ ಒಳ್ಳೇದಾಗುತ್ತೆ ಪರಿಹಾರ ಮಂತ್ರ ಪರಿಹಾರ ಮಂತ್ರ ಅಂತ ಹೇಳಿದಾಗ ತಕ್ಷಣವೇ ಬೇಗ ರಿಲೀಫ್ ಸಿಗ್ತಕ್ಕಂಥದ್ದೇ ನಮಗೆ ಓಂ ನಮೋ ಭಗವತೆ ವಾಸುದೇವಾಯ ವಿಷ್ಣುವನ್ನ ನೋಡಿ ಇಲ್ಲಿ ನಮಗೆ ಅಷ್ಟಮ ಶನಿ ಬಂದಾಗ ಶನಿ ಕಾಟ ಇರುತ್ತೆ ಹನುಮನ ಸೇವೆ ಮಾಡ್ತೀವಿ ವಿಷ್ಣುವನ್ನ ಆರಾಧಿಸ್ತೀವಿ ಹಾಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಬಹಳ ಈಸಿ ಮಂತ್ರ ಇದು ನಾವು ಬೀಜಾಕ್ಷರ ಕೊಡಲ್ಲ ಯಾಕಂದ್ರೆ ಅದು ಎಲ್ಲ ಬೀಜಾಕ್ಷರ ಕೊಡಬೇಕು ಅಂದ್ರೆ ದೀಕ್ಷೆ ಆಗ್ಬೇಕು ಮಂತ್ರೋಪದೇಶ ಆಗ್ಬೇಕು ಮತ್ತೆ ನಾವು ಅಷ್ಟೇ ಶುದ್ಧವಾಗಿ ಕೂಡ ಇರಬೇಕು ಹಾಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಪ್ರತಿ ನಿತ್ಯವೂ ಸಹ ಒಂಬತ್ತು ಬಾರಿ ಹೇಳ್ಕೊಳ್ಳಿ ಅಷ್ಟಮ ಶನಿ ದಿನೇ 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 ಅದ್ರ ಕಾಟ ಕಡಿಮೆ ಆಗುತ್ತೆ ಇನ್ನುಳಿದ ರಾಶಿಗಳ ಬಗ್ಗೆ ಮಾತನಾಡೋಣ ಎಸ್ ಕೆ ಜೈನ್ ಗುರುಜಿ ಸಿಂಹರಾಶಿಗೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದ್ದಾನೆ ಶನಿ ಸಿಂಹರಾಶಿಗೆ ಏಳನೇ ಮನೆಯಲ್ಲಿ ಶನಿ ಮಹಾತ್ಮ ದೃಷ್ಟಿ ಅಂದರು ಸೊ ದೃಷ್ಟಿ ಶನಿ ಮಹಾತ್ಮನ ದೃಷ್ಟಿನೂ ದೋಷಕರ ರಾವಣಾಸುರನ ಮೇಲೆ ದೃಷ್ಟಿ ಬಿದ್ದಾಗ ನಾರದ ಮುನಿ ಹೇಳ್ತಾರೆ ದೃಷ್ಟಿ ಬೀಳ್ಸು ಆವಾಗ ರಾವಣಾಸುರ ನಾಶ ಆಗಿಬಿಡ್ತಾನೆ ಹಾಗೆ ನಾಶ ಆಗಲ್ಲ ದಶೆ ಚೆನ್ನಾಗಿದ್ರೆ ನಾಶ ಆಗೋಲ್ಲ ಇಲ್ಲೇ ಇದ್ದರೆ ಮಹಾತ್ಮನ ಶಾಂತಿ ಮಾಡೋದು ಏಳನೇ ಮನೆ ಕುಂಭರಾಸಿ ಏಳನೇ ಮನೆ ಸಿಂಹರಾಸಿಗೆ ಸೊ ಆ ದೃಷ್ಟಿ ಶಾಂತಿ ಮಾಡೋದು ತುಂಬ ಅವಶ್ಯಕ ಆಗ ತೊಂದರೆ ಆಗಲ್ಲ ಇಲ್ಲದೇ ಇದ್ರೆ ಏನಾಗುತ್ತೆ ಕಾಲಿಗೆ ಏಟಾಗುತ್ತೆ ಈ ಶನಿ ಹೇಳಿದೆ ಮದುವೆ ಲೇಟ್ ಆಗೋದು ಇದು ಮತ್ತೆ ಹಲವರಿಗೆ ಮದುವೆ ಆದರೂ ಪತಿ ಪತ್ನಿಯಿಂದ ವಿರ ಆಗೋದು ಸೊ ಇದು ಕಾಲಿಗೆ ಏಟಾಗೋದು ಕಾಲು ನೋವು ಬರೋದು ಗಂಟು ಗಂಟು ನೋವು ಇವೆಲ್ಲ ಶನಿ ಮಹಾತ್ಮನೂ ಸ್ವಲ್ಪ ಹುಷಾರಾಗಿರಬೇಕು ಊಟ ಊಟ ಹೇಗೆ ತಿನ್ನಬೇಕು ಆಹಾರ ಹೇಗೆ ತಿನ್ನಬೇಕು ಯಾವ ವೈದ್ಯರ ಹತ್ರ ಹೋಗ್ಬೇಕು ಆಗ ಅಂತ ರೋಗಗಳಿಂದ ಅಂದರೆ ಪೇಷೆಂಟ್ಗಳು ಬುದ್ಧಿವಂತರಾಗಿರ್ಬೇಕು ಇಲ್ಲಿ ತಪ್ಪು ಮಾಡಿಬಿಟ್ರೆ ಆ ಮದ್ದಿಂದಲೇ ಅವ್ರಿಗೆ ಸೈಡ್ ಅಲ್ಲಿ ತುಂಬ ತೊಂದರೆ ನೋಡ್ಬಿಟ್ಟಿದ್ದೀವಿ ನಾವು ಆದ ಕಾರಣ ಈ ಶನಿ ದೃಷ್ಟಿ ಇರೋದ್ರಿಂದ ಆ ಸಮಯದಲ್ಲಿ ಅವ್ರ ಜ್ಞಾನ ಇರೋಲ್ಲ ವೈದ್ಯರು ಹೇಳಿದ್ರು ಮಾಡಿಬಿಟ್ವಿ ಅಂತಾರೆ ವೈದ್ಯರನ್ನು ಸರಿಯಾಗಿ ಕೇಳ್ಕೊಬೇಕು ವೈದ್ಯರು ಹೇಳಿದ್ದೆಲ್ಲ ನಮ್ಗೆ ಅರ್ಥ ಆಗೋಲ್ಲ ಒಂದೊಂದು ಸಲ ಯಾಕೆಂದರೆ ವೈದ್ಯರು ವಿದ್ಯಾವಂತರು ಇರ್ತಾರೆ ನಾವು ಪೇಷೆಂಟ್ ಎಷ್ಟು ಕಲ್ತಂಗೆ ಆಗುತ್ತೆ ಸೊ ಇವೆಲ್ಲ ಸಿಂಹರಾಸಿಗೆ ದೃಷ್ಟಿ ಕಾಲು ಗೇಟ್ ಆಗೋದು ಕುಂಭಕ್ಕೆ ಕಾಫ್ ಮಸಲ್ಸ್ ಅಂದಿದ್ದಾರೆ ಧನು ಮಕ್ಕರ ಕುಂಭ ಮೀನ ಈ ನಾಲ್ಕು ರಾಶಿಗಳು ಕಾಲೇ ತೊಡೆ ಧನುರಾಶಿ ಹಾಗೆ ಕುಂಭ ಕಾಫ್ ಮಸಲ್ಸ್ ಅಂದಿದ್ದಾರೆ ರೋಗದಿಂದ ಪೀಡಿತರಾಗೋದು ಮತ್ತೆ ಆರ್ಥಿಕ ಸಂಕಟಗಳು ಈಗಲೇ ಪ್ರಶ್ನೆ ಕೇಳಿದ್ರೆ ಇಡೀ ಭೂಲೋಕದಲ್ಲಿ ಖಂಡಿತ ಶೇರ್ ಮಾರ್ಕೆಟ್ ಅಂತೂ ಬೀಳೋದು ಗ್ಯಾರಂಟಿ ಸೊ ಆದ ಕಾರಣ ಬಹಳ ಸಿಂಹ ಸಿಂಹರಾಶಿಯಲ್ಲಿ ಹುಟ್ಟಿದವರು ಇನ್ನೂ ವಿಶೇಷವಾಗಿ ಸೂರ್ಯ ದೃಷ್ಟಿನೂ ಇರುತ್ತೆ ಶನಿ ದೃಷ್ಟಿ ಇರುತ್ತೆ ಶನಿ ಸೂರ್ಯ ಮಿತ್ರ ಶತ್ರುಗಳು ಇವೆಲ್ಲ ಬಹಳ ವಿಜ್ಞಾನ ಇದೆಯಮ್ಮ ಇದರಲ್ಲಿ ಸಿಂಹರಾಶಿ ಅಲ್ಲಿ ಮಕ್ಕ ಪುಬ್ಬ ಉತ್ತರ ಮೊದಲನೇ ಪಾದ ಸಿಂಹರಾಶಿ ಪರಿಹಾರ ಈಗ ಪರಿಹಾರ ಅಂತ ಹೇಳಿದ್ರೆ ಸಿಂಹರಾಸಿಗೆ ಗೋಧಿಯನ್ನು ದಾನ ಕೊಡು ಎಳ್ಳನ್ನು ದಾನ ಕೊಡು ಮಧುರ ಅದರೊಟ್ಟಿಗೆ ಮಧುರ ಆಹಾರದಲ್ಲಿ ಮಿಶ್ರ ಮಾಡಿಕೊಡು ಕಾಗೆಗಳಿಗೆ ತಿನ್ನಿಸು ಬೆಳಿಗ್ಗೆ ವಾಕಿಂಗ್ ಹೋದ್ರೆ ಬಹಳ ಜನ ಕಾಗೆಗಳು ತಿನ್ನುತ್ತೆ ಕಾಕವಾಹನ ಅಂದರು ಮತ್ತೆ ವಿಶೇಷವಾಗಿ ಬನ್ನಿ ಮರವನ್ನು ಪ್ರದಕ್ಷಿಣೆ ಮಾಡು ಬನ್ನಿ ಅಂದರೆ ಎಲೆಗಳಿಂದ ಲೋಹದ ಶನಿ ಮಹಾತ್ಮ ಮೂರ್ತಿ ಮಾಡಿಬಿಟ್ಟು ಅಲ್ಲಿ ಪೂಜೆ ಮಾಡು ಅಂತ ಬರೆದಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಕಪ್ಪಾಸು ಹೇಳಿದೆ ನಾನು ಅದು ಭಾಳ ಸುಲಭ ಸೇವೆ ಮಾಡ್ಬೋದಲ್ಲ ಬಾಳೆಹಣ್ಣು ತಿನ್ಸ್ಬೋದಲ್ಲ ಹಸುಗಳಿಗೂ ರಕ್ಷಣೆ ಬೇಕಲ್ಲ ರೋಡಲ್ಲೇ ಬಿಟ್ಟುಬಿಡ್ತಾರೆ ನಮ್ಮ ದೇಶದಲ್ಲಿ ಅದು ಭಾಳ ದುಃಖನೂ ಆಗುತ್ತೆ ಏನು ಮಾಡೋದು ಕಪ್ಪು ಹಸು ಸೇವೆ ಮಾಡಿದ್ರೆ ಬಹಳ ಅದು ಶನಿ ಮಹಾತ್ಮನು ಸಿಂಹರಾಸಿಗೆ ಅಂತ ಹೇಳಿದ್ರೆ ಇದೆಲ್ಲ ಯಾಕೆ ಮಾಡ್ತೀವಿ ಅಂದರೆ ದೊಡ್ಡ ಅಪಘಾತ ಸಣ್ಣದಲ್ಲಿ ಹೋಗ್ಬಿಡ್ತೀವಿ ನೇಪಾಲಲ್ಲಿ ಎಷ್ಟು ಜನ ದಹಿಸೋದ್ರು ಬೆಂಕಿಯಲ್ಲಿ ಸ ಅರ್ಥ ಮಾಡ್ಕೊಳ್ಳಿ ಇಂಥ ಎಲ್ಲ ದೂರ ಆಗುತ್ತೆ ಅಷ್ಟಮ ಶನಿ ಶನಿ ದಶೆ ಬರೋದು ನಮ್ಗೆ ಗೊತ್ತಾಗ್ಬಿಡುತ್ತೆ ಆಯುಷ್ ಇಲ್ಲದೆ ಆಯುಷ್ ಇದ್ರೆ ಏನಾಗಲ್ಲ ಒಂದು ಏಟಾಗಿ ಪಾರಾಗ್ಬಿಡುತ್ತೆ ಪರಿಹಾರ ಮಂತ್ರ ಸೊ ಪರಿಹಾರ ಮಂತ್ರ ಅಂದ್ರೆ ಓಂ ಕಶ್ಯಪಾತ್ಮದ ಸೂನಯೇ ನೋಡಿ ಕಶ್ಯಪ ಅನ್ನೋದು ಗ್ರ್ಯಾಂಡ್ ಫಾದರ್ ಆಫ್ ಶನಿ ಮಹಾತ್ಮ ಕಶ್ಯಪನ ಗುಟ್ಟೋದು ಸೂರ್ಯನಾರಾಯಣ ಸೂರ್ಯನಾರಾಯಣಗೆ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರ ಇದು ಭಾಳ ಸೈಂಟಿಫಿಕ್ ಮಂತ್ರಗಳಿದು ಸುಮ್ಮನೆ ಮಂತ್ರ ಅನ್ಕೊಬಾರ್ದು ಇಲ್ಲು ಅಷ್ಟು ಹೇಳಿದ್ರೆ ಖಂಡಿತವಾಗ ದೊಡ್ಡ ಅಪಘಾತ ಆಗಲ್ಲ ಸಿಂಹರಾಶಿ ಅವರು ಸುಖವಾಗಿರುವ ಯಾಕಂದ್ರೆ ಗುರುಬಲ ಬರ್ತಾ ಇದೆ ಬರ್ತಾ ಇದೆ ಹೇಗಿದೆ ಶನಿಯ ಪ್ರಭಾವ ಕನ್ಯಾ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ ಮೂರರ ಶನಿ ಸಂಚಾರದ ಫಲಾಫಲವನ್ನು ನೋಡಕ್ ಹೋದಾಗ ಕನ್ಯಾ ರಾಶಿಯವರಿಗೆ ಐದನೇ ಮನೆಯಲ್ಲಿ ಪಂಚಮದಲ್ಲಿ ಇರತಕ್ಕಂತ ಶನಿ ಆರನೇ ಮನೆಗೆ ಹೋಗ್ತಾ ಇರತಕ್ಕಂಥ ಆರನೇ ಮನೆ ಸಂಚಾರ ಹೋಗ್ತಾ ಇರತಕ್ಕಂಥ ಈ ಸಂದರ್ಭ ನೋಡಕ್ ಹೋದಾಗ ಇವರಿಗೆ ಜಾಕ್ಪಾಟ್ ಅಂತ ಹೇಳ್ಬೋದು ಯೋಗ ಒಳ್ಳೆ ಭಾಗ್ಯೋದಯ ಆಗ್ತಕ್ಕಂತ ಕಾಲ ಸಹ ಕನ್ಯಾ ರಾಶಿಯವರಿಗೆ ಇದೆ ಆರನೇ ಮನೆ ಯಾವಾಗಲೂ ಅಷ್ಟೇ ಶನಿ ಸಂಚಾರ ಮೂರು ಆರು ಹನ್ನೊಂದು ಬಹಳ ಶುಭ ಫಲ ಕೊಡುತ್ತೆ ಅದರಲ್ಲಿ ಆರನೇ ಮನೆಗೆ ಜಾಸ್ತಿ ಕೊಡುತ್ತೆ ಯಾಕೆಂದರೆ ಆರನೇ ಮನೆಗೆ ಏಜನ್ ಏನು ಪ್ರಾಶಸ್ತ್ಯ ಕೊಡ್ತೀವಿ ಅಂದರೆ ಅದು ರೋಗ ಸ್ಥಾನ ಅದು ಶತ್ರು ಸ್ಥಾನ ಅದು ಸಾಲ ಸ್ಥಾನ ನಾವು ಯಾವಾಗಲೂ ಕೊರಗೋದೇ ಇದು ಒಂದು ರೋಗಗಳಿದ್ದಾಗ ನಾವು ಚೇತರಿಸ್ಕೊಳ್ಳೋಕ್ಕಾಗಲ್ಲ ಸಾಲ ಇದ್ದಾಗ ಚೇತರಿಸ್ಕೊಳ್ಳೋಕ್ಕಾಗಲ್ಲ ಶತ್ರುಗಳು ನಮ್ಮ ಜೊತೆಯಲ್ಲೇ ಇದ್ದಾಗ ನಮ್ಗೆ ಗೊತ್ತಾಗ್ದಂಗೆ ತೊಂದರೆಗಳು ಕೊಡ್ತಾರೆ ಇವು ಮೂರೂ ಸಹ ಕಂಟ್ರೋಲ್ ಬರ್ತಕ್ಕಂಥ ಸಮಯನೇ ಇದಾಗಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಬಹು ಶುಭ ಲಾಭ ಆಗತ್ತೆ ಜಯ ಆಗುತ್ತೆ ಕಾರ್ಯಸಿದ್ಧಿ ಆಗತ್ತೆ ಅರ್ಧಂಬರ್ಧ ನಿಂತಿರೋ ಕೆಲಸಗಳೆಲ್ಲ ಪರಿಪೂರ್ಣ ಆಗುತ್ತೆ ರಾಜಕೀಯ ಪ್ರವೇಶ ಆಗತ್ತೆ ರಾಜಕೀಯದಲ್ಲಿ ಬಲ ಬರುತ್ತೆ ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ ಮಹಿಳೆಯರಿಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ ಅವಕಾಶ ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಏನಾದರೂ ಮಾಡ್ಕೋಬೋದು ಈ ಸಮಯದಲ್ಲಿ ಮಾಡ್ಕೊಂಡಾಗ ಶನಿ ಬಲ ಇದ್ದಾಗ ನಮಗೆ ನಮಗೆ ಗೊತ್ತಿಲ್ಲದ ಇದ್ದಾಗೆ ನಮ್ಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಚೆನ್ನಾಗಾಗುತ್ತೆ ವಿವಾಹ ಯೋಗ ಪ್ರೇಮ ವಿವಾಹಗಳಿಗೆ ಮನ್ನಣೆ ಕೂಡ ಸಿಗುತ್ತೆ ಅದರ ಜೊತೆಗೆ ಅಧಿಕಾರ ಯೋಗ ಬಹುಮುಖ್ಯವಾಗಿ ನಾವು ಹೇಳಬೇಕಾಗಿರೋದು ಆರೋಗ್ಯದಲ್ಲೂ ಕೂಡ ಸ್ವಲ್ಪ ತುಂಬ ಒಳ್ಳೇದಾಗತ್ತೆ ಒಂದು ಸಣ್ಣ ಕರೆಕ್ಷನ್ ಇದೆ ಇಲ್ಲಿ ಆ ಕರೆಕ್ಷನ್ ಏನು ಅಂದರೆ ಹೊಟ್ಟೆನೋ ಸ್ವಲ್ಪ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥದನ್ನ ಸ್ವಲ್ಪ ಜಾಗೃತಿಯಾಗಿ ಇದ್ದಿದ್ದೆ ಆದರೆ ಒಳ್ಳೇದು ಕಾನೂನು ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ತುಂಬ ಒಳ್ಳೆಯದು ಆಡಳಿತ ಇಲಾಖೆ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ನಲ್ಲೂ ಒಳ್ಳೆಯದು ವಿದ್ಯಾ ಇಲಾಖೆಗೆ ಬಹಳಷ್ಟು ಬಲ ಬರುತ್ತೆ ಈ ವರ್ಷ ವಿದ್ಯಾ ಇಲಾಖೆ ನಾವು ಫೀಸುಗಳು ಕಟ್ಟಿ ಕೊರಗೋಗಿರ್ತೀವಿ ಸರ್ಕಾರ ಏನಾದರೂ ಹೊಸದಾಗಿ ಏನಾದರೂ ಕಾನೂನು ತರಬಹುದು ಹಾಗಾಗಿ ವಿದ್ಯಾ ಇಲಾಖೆಯವ್ರಿಗೂ ಒಳ್ಳೆಯದಾಗುತ್ತೆ ಒಟ್ಟಾರೆ ಶುಭ ಫಲ ಪರಿಹಾರ ಪರಿಹಾರ ಅಂದಾಗ ಇವರಿಗೆ ಈ ತರ ಇಷ್ಟು ಶುಭ ಬಂದಾಗ ಆ ಶನಿ ಭಗವಾನರು ನಾವು ದುರಹಂಕಾರ ಕೊಬ್ಬಿನಿಂದ ನಾವು ಮೆರಿಬಾರ್ದು ಆದರೂ ಅದನ್ನ ನಮ್ಗೆ ಕೊಡಬೇಡಪ್ಪ ನಮ್ಗೆ ಒಳ್ಳೇದು ಕೊಡಪ್ಪ ಅಂದ್ರೆ ಶಿವನ ಆರಾಧನೆ ಮಾಡ್ಕೋಬೇಕು ಸೋಮವಾರ ಸೋಮವಾರ ಸಾಧ್ಯವಾದ್ರೆ ನಿಮ್ಮ ಕೈಲಿ ಎಷ್ಟಾದ್ರೆ ಒಂದು ಒಂಚೂರು ಹಾಲು ಒಂದು ಲೀಟ್ರ್ ಹಾಲಾಗ್ಲಿ ತೊಗೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ ಮೂರು ಯಾವಾಗಲೂ ಹೇಳ್ತೀವಿ ನಾವು ಮೂರು ಶನಿವಾರ ಮೂರು ಸೋಮವಾರ ಇವೆಲ್ಲ ಕೂಡ ಪರಿಪೂರ್ಣತೆಯ ಸಂಕೇತ ಹಾಗಾಗಿ ಮೂರು ಸೋಮವಾರ ಶಿವಾಲಯಕ್ಕೆ ಹೋಗಿ ಅಭಿಷೇಕಕ್ಕೆ ಹಾಲನ್ನು ಕೊಟ್ಟು ಬಂದರೆ ತುಂಬಾನೇ ಒಳ್ಳೇದಾಗುತ್ತೆ ಪರಿಹಾರ ಮಂತ್ರ ಇವರಿಗೆ ಓಂ ನೀಲವರ್ಣಾಯ ನಮಃ ಓಂ ನೀಲವರ್ಣಾಯ ನಮಃ ಇದನ್ನ ಬೇರೆ ಯಾವ ಅವ್ರಿಗೂ ಸೇರಲ್ಲ ಅದು ಡೈರೆಕ್ಟಾಗಿ ಅವ್ರಿಗೆ ಹೋಗಿ ಸೇರಿಬಿಡುತ್ತೆ ಹಾಗಾಗಿ ಈ ಮಂತ್ರವನ್ನು ಪ್ರತಿನಿತ್ಯ ಆರು ಬಾರಿ ಜಪ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗೆ ಎಸ್ ಕೆ ತುಲಾ ತುಲಾರಾಶಿಗೆ ಹೇಗಿದೆ ಶನಿಯ ಪ್ರಭಾವ ತುಲಾರಾಶಿಗೆ ಪಂಚಮ ಶನಿ ಎಂದು ಈ ಜಾತಕದಲ್ಲಿ ಪಂಚಮ ಶನಿ ಇದ್ರೆ ಸಂತಾನ ಲೇಟ್ ಆಗ್ಬಿಡುತ್ತೆ ಇಲ್ಲದೆ ಅಬಾರ್ಷನ್ ಆಗೋದು ಮಿಸ್ಕ್ಯಾರೇಜ್ ಆಗೋದು ಟೆಸ್ಟು ಬೇಬಿ ಮಾಡಿದ್ರೂ ಸಂತಾನ ಆಗಿಲ್ಲ ಐದನೇ ಮನೆ ಸಂತಾನ ಗ್ರಹ ಗುರು ಸಂತಾನಕಾರಕ ಅದನ್ನು ನೋಡಬೇಕು ಸೊ ಗು ಶನಿ ಐದರಲ್ಲಿರೋದ್ರಿಂದ ಸಂತಾನ ವಿಳಂಬ ಆಗೋದು ಸಂತಾನವನ್ನು ರಕ್ಷಣೆ ಮಾಡೋದು ಹಲವು ಅಬರ್ಷನ್ ಮಾಡಿಬಿಡ್ತಾರೆ ಅವ್ರ ಮನಸ್ಸಲ್ಲಿ ದುಃಖ ಇರುತ್ತೆ ಅಯ್ಯೋ ಇಂಥ ತಪ್ಪು ಕೆಲಸ ನಾವು ದೇವರು ಮಗು ಕೊಟ್ಟಾಗ ನಾನು ಮಗು ರಕ್ಷಣೆ ಮಾಡಿಲ್ಲಲ್ಲ ಈಗ ಮಗು ಬೇಕು ಅಂದರೆ ಆಮೇಲೆ ಆಸೆ ಬರುತ್ತೆ ನಂಗೆ ಮಗು ಬೇಕು ಅಂದರೆ ಸೊ ಈ ಐದನೇ ಮನೆಯಲ್ಲಿ ಸೂರ್ಯ ಐದನೇ ಮನೆ ಇಂದಿರಾಶಿ ಮತ್ತು ಇಂದಿರಾ ಗಾಂಧಿ ಒಂದು ಮಗನ ಮ ಮರಣವನ್ನು ನೋಡಬೇಕು ತುಂಬ ಸೈನ್ಸ್ ಇದೆ ಹಿಂದೆ ನಾವು ಭಾಳ ಸಂಶೋಧನೆ ಮಾಡಿದ್ದೀವಿ ಮೇಡಮ್ ನೀವು ಸುಲಭವಾಗಿ ಕೇಳ್ತಾ ಇದ್ದೀರಾ ಇಷ್ಟೆಲ್ಲ ನಾವು ಹೇಳಬೇಕಲ್ಲ ರಾಶಿಗೆ ಸೊ ಅಲ್ಲಿ ಶನಿ ಮಹಾತ್ಮನ ಶಾಂತಿ ಮಾಡ್ಕೊಳ್ಳೋದು ಅಲ್ಲಿ ಆ ಪೂಜೆ ಮಾಡ್ಕೊಂಡ್ಬಿಟ್ರೆ ಭ್ರೂಣ ಹತ್ಯೆ ದೋಷ ದೂರ ಆಗುತ್ತೆ ಭ್ರೂಣ ಹತ್ಯೆ ಬ್ರಹ್ಮಹತ್ಯ ಗೋ ಹತ್ಯೆ ಇವೆಲ್ಲ ಸ್ತ್ರೀ ಹತ್ಯೆ ಇವತ್ತು ಕಲಿಯುಗದಲ್ಲಿ ಅಲ್ಲಲ್ಲಿ ಭಾಳ ದುಃಖ ಆಗುತ್ತೆ ಸುಲಭವಾಗಿ ಮಾಡಿಬಿಡ್ತಾರೆ ಗೋಹತ್ಯೆ ಅಷ್ಟು ಪಾಪ ಸ್ತ್ರೀ ಹತ್ಯೆ ಸ್ತ್ರೀ ಹತ್ಯೆ ಆಗೋ ದೇಶನೇ ಅಲ್ಲ ಇದು ಗೋಹತ್ಯೆ ಮಾಡಿದ ದೇಶನೇ ಅಲ್ಲ ಈಗ ಕಲಿಯುಗದಲ್ಲಿ ಇದೆಲ್ಲ ಯಾಕೆ ಬಂತು ಈ ಶನಿ ಮಹಾತ್ಮನೇ ಕಾರಣ ಶನಿ ಕುಜ ರಾಹುಕೇತುಗಳು ತಮೋ ಗುಣ ಅಂದಿದ್ದಾರೆ ತಮೋಗಳ್ರು ಪಾಪಿಗಳು ಲೇಜಿ ಫೆಲೋಸ್ ಅಂತ ಆಲಸ್ಯ ಗುಣ ಇರುವವರು ದುಷ್ಟರು ರಾತ್ರಿಯಲ್ಲಿ ಸಂಚಾರ ಮಾಡೋರು ಕೆ ಕೆಟ್ಟ ಕೆಟ್ಟ ಅಭ್ಯಾಸ ಮಾಡೋ ಇವ್ರಿಗೆಲ್ಲ ಸಂಕಟ ಬರುತ್ತೆ ಅದು ಒಂದು ಒಳ್ಳೆ ದೃಷ್ಟಿ ಏನಂದರೆ ಗುರು ಏಳನೇ ಮನೆ ಗುರುಬಲ ಬರ್ತಾ ಇದೆ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಮಹಾತ್ಮನ ಶಾಂತಿ ಅಂತೂ ಬಹಳ ಅವಶ್ಯಕತೆ ತುಲಾರಾಸಿ ಪರಿಹಾರ ಏನು ಮಾಡಬೇಕು ಪರಿಹಾರ ಅವರೇ ಕಾಳನ್ನು ದಾನ ಕೊಡಬೇಕು ಮತ್ತು ಶನಿ ಮಹಾತ್ಮನಿಗೆ ಪಶ್ಚಿಮ ದಿಕ್ಕಿಗೆ ಹೋಗಿ ದಾನ ಕೊಡುಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಈಗ ಬೆಂಗಳೂರಲ್ಲಿ ಹುಟ್ಟಿದ್ರೆ ಶನಿಗೆ ಪಶ್ಚಿಮ ಸೂರ್ಯನಿಗೆ ಪೂರ್ವ ಸೊ ಪಶ್ಚಿಮದಲ್ಲಿ ಯಾವ ಒಂದು ಕ್ಷೇತ್ರ ಇದೆ ಧರ್ಮಸ್ಥಳ ಆಗಲಿ ಕುಕ್ಕೆ ಸುಪ್ರೂಣ್ಣ ಉಡುಪಿ ಇವೆಲ್ಲ ಪಶ್ಚಿಮ ಆಗುತ್ತೆ ಸೊ ಪಶ್ಚಿಮ ದಿಕ್ಕಿಗೆ ಹೋಗಿ ದಾನ ಕೊಡು ಎಳ್ಳೆಣ್ಣೆ ಅಂದ್ರೆ ದಾನ ಕೊಡುವ ದೇವಸ್ಥಾನಕ್ಕೆ ಪರಿಹಾರ ಮಂತ್ರ ಪರಿಹಾರ ಮಂತ್ರ ಅಂದ್ರೆ ಓಂ ನಮ ಕೃಷ್ಣಾಯ ನೀಲಾಯ ಸೊ ಕೃಷ್ಣನು ಬ್ಲೂ ಕಲರ್ ಬ್ಲಾಕ್ ಅಂಡ್ ಬ್ಲೂ ಒಂದಿದೆ ಶಾಸ್ತ್ರದಲ್ಲಿ ಸೊ ಇಷ್ಟ ಹೇಳ್ಕೊ ಶನಿ ಮಹಾತ್ಮನು ಬ್ಲಾಕ್ ಅಂಡ್ ಬ್ಲೂ ಓಂ ಶ್ರೀ ಕೃಷ್ಣಾಯ ನೀಲಾಯ ಇಷ್ಟ ಹೇಳ್ಬಿಟ್ರೆ ಶನಿ ಶಾಂತ ಆಗ್ತಾರೆ ಬಸವರಾಜ್ ಗುರುಜೆ ವೃಶ್ಚಿಕ ರಾಶಿಗೆ ಶನಿಯ ಪ್ರಭಾವ ಹೇಗಿದೆ ವೃಶ್ಚಿಕ ರಾಶಿಯವರಿಗೆ ಶನಿ ಸಂಚಾರದ ಫಲಾಫಲ ನೋಡಕ್ಕೆ ಹೋದಾಗ ರಾಷ್ಟ್ರಾಧಿಪತಿ ಸಹ ಕುಜ ಆಗಿರ್ತಾನೆ ಈ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಪ್ರಾರಂಭ ಆಗ್ತಾ ಇದೆ ಮೂರರ ಶನಿ ಈಗ ನಾಲ್ಕಕ್ಕೆ ಹೋಗ್ತಾ ಇದ್ದಾರೆ ಮಾತೃ ಸ್ಥಾನದಿಂದ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನಾಲ್ಕನ್ನು ಸುಖ ಸ್ಥಾನ ಅಂತ ಕರಿತೀವಿ ಅರ್ಧಾಷ್ಟಮ ಶನಿ ತಂದೆ ಆಗ್ಬೋದು ಮನೆ ಆಗ್ಬೋದು ಆಸ್ತಿ ಆಗ್ಬೋದು ವಿದ್ಯೆ ಆಗ್ಬೋದು ಇವೆಲ್ಲಕ್ಕೂ ಕೂಡ ಸಂಬಂಧಿಸಿರ್ತಕ್ಕಂಥ ಮನೆಗೆ ಈ ಶನಿ ಭಗವಾನರು ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಅರ್ಧಾಷ್ಟಮ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ವರ್ಷ ಇವರಿಗೆ ವೃಶ್ಚಿಕ ರಾಶಿಯವರಿಗೆ ಶನಿಬಲನೂ ಹೊರಟೋಗ್ತಾ ಇದೆ ಗುರುಬಲನೂ ಹೊರಟೋಗುತ್ತೆ ಶನಿಬಲನೂ ಹೊಟ್ಟೋಗುತ್ತೆ ಗುರುಬಲನೂ ಹೊಟ್ಟೋಗುತ್ತೆ ಆದರೆ ಈ ಒಂದು ರಾಶಿಯಲ್ಲಿ ಇರತಕ್ಕಂಥ ಏನು ವಿಶಾಖ ನಕ್ಷತ್ರ ಜ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಒಂದು ಗುರುವಿನ ನಕ್ಷತ್ರ ಒಂದು ಶನಿಯ ನಕ್ಷತ್ರ ಒಂದು ಬುಧನ ನಕ್ಷತ್ರ ಹಾಗಾಗಿ ಇವರಿಗೆ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಸಂಕಟಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಅರ್ಧಾಷ್ಟಮಕ್ಕೆ ನಾವು ಜಾಸ್ತಿ ಪ್ರಾಶಸ್ತ್ಯನೂ ಕೊಡ್ತೀವಿ ಅರ್ಧಾಷ್ಟಮ ಮಂಕು ಬಡ್ದು ನಿಧಾನಗತಿ ತಾಳ್ಮೆ ಕಳೆದ್ಕೊಂಡ್ಬಿಡೋದು ಯಾವ ಕೆಲಸಗಳು ನಾವೆಲ್ಲ ಹೇಳ್ತೀವಿ ಯಾಕೋ ಶನಿ ಆಡ್ತೀಯಾ ಅಂತೀವಿ ನಾವು ನಾವೀವ ನಾಳೆ ನೋಡ್ ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಾ ಇರ್ತೀವಿ ಶನಿ ಬಡ್ದಂಗ ಆಡ್ತಾನಪ್ಪ ಇವನು ಅಂತ ಆ ರೀತಿ ನೋಡಕ್ ಹೋದಾಗ ಅರ್ಧಾಷ್ಟಮ ಶನಿ ಶುರುವಾದಾಗ ಅನಾರೋಗ್ಯ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ ಏನಿದೆ ಏನು ಕಾಯಿಲೆನ ಇಲ್ಲಲ್ಲಪ್ಪಾ ಆರಾಮಾಗಿದೆಯಲ್ಲಪ್ಪಾ ಅಂತಾರೆ ಬಂಧುಗಳು ಶತ್ರುಗಳಾಗ್ತಾರೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಾಗ್ತವೆ ಆಕಸ್ಮಿಕವಾಗಿ ಸಣ್ಣ ಪುಟ್ಟ ಅಪಘಾತಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ದಶಾಕಾಲ ಚೆನ್ನಾಗಿದ್ದಾಗ ಏನೂ ಆಗಲ್ಲ ನಾವೇನು ಅಯ್ಯೋ ನಮ್ಗೆ ಇವರು ಅರ್ಧಾಷ್ಟಮ ಬಂದ್ಬಿಟ್ಟು ಎಲ್ಲ ಹೇಳ್ತಾರೆ ಅನ್ಕೋಬೇಡಿ ದಶಾಕಾಲ ಜಾತಕದಲ್ಲಿ ಶನಿ ಒಳ್ಳೆ ಕ್ಷೇತ್ರದಲ್ಲಿದ್ರೆ ಶತ್ರು ಮನೆ ಬಿಟ್ಟು ಒಳ್ಳೆ ಕ್ಷೇತ್ರದಲ್ಲಿ ಇದ್ರೆ ಇಂಥದ್ದೆಲ್ಲ ಕೂಡ ಏನೂ ಆಟ ಕೂಡ ನಡೆಯಲ್ಲ ಅವಾಗ ಒಳ್ಳೇದೇ ಆಗತ್ತೆ ಶುಭ ಮನೆಯಲ್ಲಿದ್ದಾಗ ಹುಟ್ಟಿದಾಗ ನಮ್ಗೆ ಮಿರರ್ ಅಂತ ಕರಿತೀವಿ ಜಾತಕ ಹುಟ್ಟಿದ ನಮ್ಮ ಮಿರರೇ ಅದು ಹಾಗಾಗಿ ಅಂಥದ್ದಾಗ್ತಕ್ಕಂಥದ್ದು ವಿದ್ಯೆಗೆ ಸಾಲ ಮಾಡ್ಬೇಕಾಗತ್ತೆ ಕೆಲವ್ರು ನಾವು ಎಜುಕೇಶನ್ ಲೋನ್ಸ್ ಅಂತೀವಿ ವಿದ್ಯಾರ್ಥಿಗಳು ಲೋನ್ ಮಾಡ್ತಕ್ಕಂಥದ್ದು ಮನೆ ಕಟ್ಟೋ ಯೋಗ ವಾಹನ ತಗೊಳ್ಳೋ ಯೋಗ ಅಪಘಾತಗಳಿರುತ್ತೆ ಇಲ್ಲಿ ಬಹುಮುಖ್ಯವಾಗಿ ವೈದ್ಯಕೀಯ ಇಲಾಖೆಯವರು ಭಾಳ ಎಚ್ಚರಿಕೆಯಿಂದ ಇರಬೇಕು ಅಪವಾದಗಳು ಬರೋದು ಉದ್ಯೋಗ ಕಳ್ಕೊಳ್ಳೋದು ಮತ್ತು ಸಣ್ಣ ಪುಟ್ಟ ಸರ್ಜರಿ ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಪರಿಹಾರ ಏನು ಮಾಡ್ತೀವಿ ಇವರಿಗೆ ಪರಿಹಾರ ಅಂದಾಗ ಎಳ್ಳಿನ ಪುಡಿ ಎಳ್ಳನ್ನು ಪುಡಿ ಮಾಡಿಕೊಂಡು ಸಾಧ್ಯವಾದಷ್ಟು ಶನಿವಾರದ ದಿನ ಇವರು ಪ್ರತಿ ಶನಿವಾರ ವರ್ಷ ಪೂರ್ತಿ ಆಗಲಿ ಆ ಎಳ್ಳಿನ ಪುಡಿಯಿಂದ ಸ್ನಾನವನ್ನು ಮಾಡಿ ಮಾಡಿದಾಗ ಹಾಗೆಯೇ ಹನುಮನಿಗೆ ಶನಿವಾರದ ದಿನ ತುಪ್ಪದ ದೀಪ ಹಚ್ಕೊಂಡಾಗ ಈ ಸಂಕಷ್ಟಗಳಿಂದ ಪಾರಾಗ್ತೀರಾ ಸ್ನಾನ ಮಾಡುವಾಗ ಒಂಚೂರು ಉಪ್ಪು ಹಾಕ್ಕೊಳ್ಳೋದು ಎಳ್ಳಿನ ಪುಡಿ ಬಹುಮುಖ್ಯವಾಗಿ ಈ ವೃಶ್ಚಿಕ ರಾಶಿಯ ಅರ್ಧಾಷ್ಟಮ ಶನಿಯವರು ಎಳ್ಳಿನ ಪುಡಿಯಿಂದ ಸ್ನಾನ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಪರಿಹಾರ ಮಂತ್ರ ಪರಿಹಾರ ಮಂತ್ರ ಅಂತ ಹೇಳಿದಾಗ ಸಾಕ್ಷಾತ್ ಆ ಭಗವಂತನನ್ನೇ ಆರಾಧನೆ ಮಾಡ್ಕೋಬೇಕು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮ ಆರ್ತಾಂಡ ಸಂಭೂತಂ ತ್ವಂ ನಮಾಮಿ ಶನೈಶ್ಚರಂ ಈ ಮಂತ್ರ ನಿಮಗೇನೂ ಗೊತ್ತಾಗಲಿಲ್ಲ ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳ್ಕೊಂಡ್ರು ಸಾಕು ಹ್ಮ್ 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 ಇನ್ನುಳಿದ ರಾಶಿಗಳಿಗೆ ಪ್ರಭಾವ ಹೇಗಿರುತ್ತೆ ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಕೇಳಿ ತಿಳ್ಕೊಳ್ತೇನೆ ಎಸ್ ಕೆ ಜೈನ್ ಗುರುಜಿ ಧನಸ್ಸು ರಾಶಿಗೆ ಶನಿಯ ಪ್ರಭಾವ ಹೇಗಿರುತ್ತೆ ಬಹಳ ಶುಭಕರವಾಗಿದೆ ಯಾಕೆ ಶುಭ ಅಂದ್ರೆ ಏಳುವರೆ ವರ್ಷ ಏಳರಾಟ ಶನಿ ಎತ್ತೋ ಕಷ್ಟಪಟ್ಟಿರ್ತಾರೆ ಧನು ರಾಶಿಯವರು ಅನುಭವಿಸಿರ್ತಾರೆ ಮದುವೆ ಲೇಟ್ ಆಗೋದು ವಿಶೇಷವಾಗಿ ಮೂಲ ನಕ್ಷತ್ರನೇ ಧನು ರಾಶಿ ಎಷ್ಟೋ ಸ್ತ್ರೀರಿಗೆ ಮೂಲ ನಕ್ಷತ್ರ ಚೆನ್ನಾಗಿದೆ ಜಾತಕ ಮದುವೆ ಆಗಿಂದಿದ್ದೀನಿ ಅವ್ರಿಗೆಲ್ಲ ಮದುವೆ ಆಗುತ್ತೆ ಧನು ರಾಶಿಗೆ ತುಂಬ ದ ಗುರುಬಲನೂ ಬರ್ತಾ ಇದೆ ಸೊ ಅದ್ಭುತ ಪರಿವರ್ತನೆ ಲಾಭಕರ ಲಾಟ್ರಿನೇ ಬರುತ್ತೆ ಅಂದರೆ ಫೌಂಡೇಶನ್ನ ಇವಾಗ ನಿಧಿನೇ ಸಿಗ್ಬೋದು ಲಾಟ್ರಿನೇ ಬರಬೇಕು ಅಂತಿಲ್ಲ ಎಲ್ಲೋ ಒಂದು ವಿಶೇಷ ಧನಲಾಭ ಸುಖ ಶಾಂತಿ ನೆಮ್ಮದಿ ಕುಟುಂಬದಲ್ಲಿ ಕಲಹ ಎಲ್ಲವೂ ಶಾಂತವಾಗಿಬಿಡುತ್ತೆ ಇದ್ದಾಗ ಇವರೆಲ್ಲ ಅನ್ಬಿಸ್ಬಿಟ್ಟಿರ್ತಾರೆ ಆರೋಗ್ಯ ಕೆಡೋದು ಆರೋಗ್ಯ ಸೆರೆ ಹೋಗುತ್ತೆ ಕೆಟ್ಟಿರೋ ಆರೋಗ್ಯ ಸೆರೆ ಹೋಗುತ್ತೆ ಮತ್ತೆ ಪರಾಕ್ರಮದಿಂದ ವಿಕ್ರಮದಿಂದ ಯಾವ ಕೆಲಸಕ್ಕೂ ಹೋಗ್ತಾರೆ ಜೈವಾಗುತ್ತೆ ತುಂಬಾ ಶುಭ ದೊಡ್ಡ ಪರಿವರ್ತನೆ ಲಾಭಕರ ಪರಿಹಾರ ಪರಿಹಾರ ಕಡಲೆಯನ್ನ ದಾನವಾಗಿ ಕೊಡೋದು ಕಪ್ಪು ವಸ್ತ್ರವನ್ನು ಧಾರಣೆ ಮಾಡೋರು ಬಹಳ ಶುಭವಾಗುತ್ತೆ ಪರಿಹಾರ ಮಂತ್ರ ಪರಿಹಾರ ಮಂತ್ರ ಓಂ ನಮಃ ವಿಶಾಲ ನೇತ್ರಾಯ ಇದು ಬಂದ್ಬಿಟ್ಟು ದಶರಥ ಮಹಾರಾಜರು ಶನಿಮಹಾತ್ಮನ ಹತ್ರ ಹೋಗಿ ರಥದಲ್ಲಿ ಓಂ ವಿಶಾಲ ನೇತ್ರ ಅಂತ ಹೇಳಿ ಗ್ಲೋರಿಫೈ ಮಾಡಿ ಬರ್ತಾರೆ ಆಗ ಶನಿಮಾತ್ಮನ ಶಾಂತನಾಗಿ ತೊಂದ್ರೆ ಕೊಡಲ್ಲ ಓಂ ನಮೋ ವಿಶಾಲ ನೇತ್ರಾಯ ಇಷ್ಟು ಹೇಳ್ಕೊಂಬಿಡಿ ನೇತ್ರಗಳು ವಿಶಾಲ ಅಂತ ಹೇಳಿದೆ ಮಕರ ರಾಶಿಗೆ ಶನಿಯ ಪ್ರಭಾವ ಹೇಗಿರುತ್ತೆ ಮಕರ ರಾಶಿಯವರಿಗೆ ಶನಿ ಸಂಚಾರದ ಫಲಾಫಲ ನೋಡಕ್ ಹೋದಾಗ ಫಸ್ಟ್ ಆಫ್ ಆಲ್ ಮಕರ ರಾಶಿಗೆ ಈಗ ಸಾಡೆ ಸಾತಿ ಕಡೆಯ ಭಾಗ ಸಾಡೆ ಸಾತಿಯ ಕಡೆಯ ಭಾಗ ಇದೆ ನಾವ್ ಯಾವಾಗ್ಲೂ ಹೇಳ್ತೀವಿ ಪ್ರಥಮ ಭಾಗ ದ್ವಿತೀಯ ಭಾಗ ತೃತೀಯ ಭಾಗ ಒಂದು ಏಯ್ಟಿ ಪರ್ಸೆಂಟ್ ಶುಭಾನೇ ಕೊಡ್ತಾ ಇದೆ ಅಂದರೆ ದ್ವಿತೀಯದಲ್ಲಿ ರಾಷ್ಟ್ರಾಧಿಪತಿ ಶನಿ ಭಗವಾನರು ದ್ವಿತೀಯದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ವಾಕ್ಸ್ಥಾನ ಕುಟುಂಬ ಸ್ಥಾನ ಧನಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ನಿಮ್ಮ ಲೆಕ್ಕಾಚಾರಗಳ ವಿಷಯದಲ್ಲಿ ನೋಡಕ್ಕೆ ಹೋದಾಗ ಸಂತೃಪ್ತಿಯಿಂದ ಇರಬೇಕು ಸುಮ್ಮನೆ ದುರಾಸೆಗೆ ಹೋಗೋಕೆ ಹೋಗಬಾರ್ದು ಅಲ್ಪ ಅನಾರೋಗ್ಯ ಅಂತ ಹೇಳುತ್ತೆ ಹಳೆಯ ಕಾಯಿಲೆಗಳು ಮತ್ತೆ ಉಲ್ಬಣ ಆಗ್ತಕ್ಕಂಥದ್ದು ಉದ್ಯೋಗದ ವಿಷಯದಲ್ಲಿ ನಿರ್ಲಕ್ಷ್ಯತನದಿಂದ ನೀವು ಬೇಜವಾಬ್ದಾರಿತನದಿಂದ ಕಷ್ಟಗಳಲ್ಲಿ ಸಿಕ್ಕಾಕ್ಕೊಳ್ತೀರಾ ಆದರೆ ಇವರಿಗೆ ಧನಯೋಗ ಇದೆ ಮಾತಿನಿಂದ ಶುಭ ಆಗತ್ತೆ ಮಕ್ಕಳಿಂದ ಶುಭ ಆಗುತ್ತೆ ಮನೆಯಲ್ಲಿ ಕುಟುಂಬ ವರ್ಗ ತುಂಬ ಸಪೋರ್ಟ್ ಕೊಡ್ತಾರೆ ಇವರಿಗೆ ವಾಹನ ಯೋಗ ಕೂಡ ಇದೆ ಮನೆ ಯೋಗ ಇದೆ ಆರೋಗ್ಯದ ವಿಷಯದಲ್ಲೂ ಕೂಡ ಇವರು ಜಾಗ್ರತೆ ಅದ್ರ ಜೊತೆಗೆ ಮೊಣಕಾಲು ನೋವುಗಳು ಅಂತ ಹೇಳುತ್ತೆ ಮೊಣಕಾಲು ನೋವು ಸಾಮಾನ್ಯವಾಗಿ ಒಂದು ಹತ್ತು ಜನ ಇದ್ದರೆ ಒಬ್ಬರಾದರೂ ಈ ಮಾತ ಮನೆಯಲ್ಲಿ ಅಂದೇ ಅಂತಾರೆ ಮೊಣಕಾಲು ನೋವುಗಳು ಇದೆ ಸರ್ ಅಂತ ಈ ಒಂದು ಸಾಡೆ ಸಾತಿಯಲ್ಲಿ ಈ ಸಮಯದಲ್ಲಿ ಈ ಥರದ ರುಜಿನಗಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ದಾದರೆ ಅದು ತುಂಬನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಬ್ಯಾಂಕಿಂಗ್ ಸೆಕ್ಟರ್ ಆಗ್ಬೋದು ಫೈನಾನ್ಸ್ ಸೆಕ್ಟರ್ ಆಗ್ಬೋದು ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಶುಭ ಆಗುತ್ತೆ ಮಹಿಳೆಯರಿಗೂ ತುಂಬ ಒಳ್ಳೆಯದಾಗುತ್ತೆ ಪರಿಹಾರ ಪರಿಹಾರ ಅಂತ ಹೇಳಿದಾಗ ಸಾಕ್ಷಾತ್ ನವಗ್ರಹ ಆರಾಧನೆ ನವಗ್ರಹಗಳಿಗೆ ಭೇಟಿ ನೀಡ್ತಕ್ಕಂಥದ್ದು ನವಗ್ರಹಗಳಲ್ಲಿ ಎಳ್ಳಿನ ದೀಪ ಹಚ್ಕೊಂಬರೋದು ಅದರಿಂದ ನವಗ್ರಹಗಳ ದರ್ಶನ ಮಾಡಿಕೊಂಡು ನವಗ್ರಹಗಳಿಗೆ ನಾವು ಶರಣಾಗತಿಯನ್ನು ಸೂಚಿಸಿದ್ದೆ ಆದರೆ ತುಂಬನೇ ಒಳ್ಳೆಯದಾಗುತ್ತೆ ಶನಿವಾರ ಶನಿವಾರ ಎಳ್ಳೆಣ್ಣೆ ದೀಪವನ್ನು ನವಗ್ರಹಗಳಿಗೆ ಹಚ್ಕೊಂಡ್ಬನ್ನಿ ಒಳ್ಳೆಯದಾಗುತ್ತೆ ಪರಿಹಾರ ಮಂತ್ರ ಇವರಿಗೆ ಪರಿಹಾರ ಮಂತ್ರ ಅಂತ ಹೇಳಿದಾಗ ಅದೇ ನವಗ್ರಹಗಳ ಮಂತ್ರನೇ ಹೇಳ್ಕೋಬೇಕು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಗುರುಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಇದನ್ನು ಅಟ್ಲೀಸ್ಟ್ ಕಡೆಗೆ ಮೂರು ಬಾರಿ ಹೇಳ್ಕೊಳ್ಳಿ ಶನಿವಾರ ಅಂತೂ ಒಂಬತ್ತು ಸಾರಿ ಹೇಳ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಈ ಬಾರಿ ಅಂದರೆ ಕುಂಭರಾಶಿಯಲ್ಲೇ ಶನಿ ಸಂಚಾರ ಇರೋದ್ರಿಂದ ಶನಿಯ ಪ್ರಭಾವ ಹೇಗಿರುತ್ತೆ ಕುಂಭರಾಶಿ ಕುಂಭರಾಶಿಗೆ ಏಲರಾಟ್ ಶನಿ ಎರಡೂವರೆ ವರ್ಷ ಆಯಿತು ಪ್ರಾರಂಭ ಆಗಿ ಅವ್ರ ಕಾರ್ಯಗಳಲ್ಲೆಲ್ಲ ವಿಘ್ನ ಅನುಭವಿಸಿರ್ತಾರೆ ಕೈಗೆ ಬಂತು ಬಾಯಿಗೆ ಬರಲ್ಲ ಒಂದು ಜಮೀನು ಮಾರಬೇಕು ಮಾರಾಟ ಆಗಿಲ್ಲ ಅಥವಾ ಹಳೆ ಮನೆ ಒಡೆದು ಕಟ್ಟಬೇಕು ಅದು ವಿಳಂಬ ಎಲ್ಲ ರೀತಿಯಲ್ಲಿ ಮಂದ ಅಂದ್ರಲ್ಲ ಶನಿ ಮಹಾತ್ಮನೇ ಮಂದ ರೂಪದಲ್ಲಿ ಕೆಲಸಗಳಾಗ್ತಾ ಇರುತ್ತೆ ಇನ್ನೂ ಹೊಟ್ಟೆಯಲ್ಲಿ ಶನಿ ಸೊ ಎಲ್ಲ ಇನ್ನೂ ಐದು ವರ್ಷ ಶನಿ ಕಾಟ ಇದೆ ಕುಂಭರಾಶಿಗೆ ಸೊ ಶನಿ ಮಹಾತ್ಮನು ಅಂತ ಹೇಳಿದ್ರೆ ಅಲ್ಲಿ ಅಷ್ಟಲ್ಲಿ ಗುರುಬಲ ಕಾಪಾಡಿದೆ ಅವರನ್ನು ಎರಡನೇ ಮನೆ ಗುರು ಸೊ ಶನಿಮಾತ್ಮನ ಶಾಂತಿ ಬಹಳ ಅದೇ ಸ್ವಸ್ಥಾನ ಇರೋದ್ರಿಂದ ಅಷ್ಟು ಕೆಟ್ಟದ್ದು ಮಾಡಲ್ಲ ಆದರೂ ಕೆಟ್ಟದ್ದು ಕೆಟ್ಟದ್ದೇ ಶುಭ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ದಶೆನೂ ನೋಡ್ಕೊಬೇಕು ಸೊ ಶನಿ ಶಾಂತಿ ಮಾಡ್ಕೊಂಬಿಟ್ರೆ ಎಲ್ರ ಶನಿ ಇದೆ ಕುಂಭರಾಶಿಯಲ್ಲೇ ಇದೆ ಧನಿಷ್ಠ ಶತಭಿಷ ಪೂರ್ವಭಾದ್ರ ಈ ಮೂರು ನಕ್ಷತ್ರ ಕುಂಭರಾಶಿ ಪರಿಹಾರ ಏನು ಮಾಡಿಕೊಡ್ಬೇಕು ಪರಿಹಾರ ಇಲ್ಲಿ ಶಾಸ್ತ್ರಗಳಲ್ಲಿ ಕಡಲೆಯನ್ನು ದಾನವಾಗಿ ಕೊಡು ಕಡಲೆಯನ್ನು ದಾನವಾಗಿ ಕೊಟ್ಬಿಟ್ಟು ಶನಿ ಮಹಾತ್ಮನಿಗೆ ವಿಶೇಷವಾಗಿ ಶನಿವಾರನೇ ಹನುಮಾನ್ ಚಾಲೀಸ ಓದ್ಕೊಂಡ್ಬಿಡು ಪರಿಹಾರ ಮಂತ್ರ ರಾಮ್ ಅನ್ನೋದು ಬಹಳ ಸುಲಭವಾಗಿ ಮಾಡೋದು ಇನ್ನೊಂದು ಓಂ ನಮಃ ಕಾಲಾಗ್ನಿ ರೂಪಾಯ ಶನಿ ಮಹಾತ್ಮನಿಗೆ ಅದೇ ಸ್ತೋತ್ರದಲ್ಲಿ ದಶಪ್ತ ಮಹಾರಾದರು ಕಾಲಾಗ್ನಿ ಅಂದ್ಬಿಟ್ಟಿದ್ದಾರೆ ಅದು ಮಾಡ್ಕೊಂಡ್ಬಿಟ್ರೆ ಜಪ ಇನ್ನೂ ಒಳ್ಳೆಯದು ಅಶಾಂತನಾಗ್ಬಿಡ್ತಾನೆ ಶನಿ ಕುಂಭರಾಶಿಗೆ ಬಸವರಾಜ್ ಗುರುಜಿ ಕಟ್ಟಕಡಿಗೆ ರಾಶಿ ಮೀನರಾಶಿಗೆ ಶನಿಯ ಪ್ರಭಾವ ಹೇಗಿದೆ ಮೀನರಾಶಿಯವರಿಗೆ ಶನಿ ಸಂಚಾರದ ಫಲಾಫಲ ನೋಡೋಕ್ಕೆ ಹೋದಾಗ ದ್ವಾದಶ ಸ್ಥಾನದಲ್ಲಿ ಶನಿ ಸಂಚಾರ ಪ್ರಾರಂಭ ಮಾಡೋಕ್ಕೆ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ ಆದರೆ ಏಕಾದಶ ಸ್ಥಾನದಲ್ಲಿ ಇವ್ರಿಗೆ ತುಂಬ ಲಾಭ ಇಲ್ಲಿ ಜಾಗೃತಿಯನ್ನು ಕೂಡ ತಾವು ಜಾಗೃತರಾಗಬೇಕು ಮಿಶ್ರಫಲ ಇರತಕ್ಕಂಥ ಸಾಧ್ಯತೆ ಇರುತ್ತೆ ಮಿಶ್ರಫಲ ರಿಸಲ್ಟು ಬರುತ್ತೆ ಬರದೇನು ಆದರೆ ನಿಮ್ಮ ಕ ಏನು ಪ್ರಜ್ಞೆಗೆ ಅನುಸಾರವಾಗಿ ಹೋಗುತ್ತೆ ಅದು ಯಾವ ರೀತಿ ಅಂದರೆ ಕ್ರಯ ವಿಕ್ರಯಗಳಲ್ಲಿ ಹುಷಾರಾಗಿರಬೇಕು ಯಾವುದೋ ಭೂಮಿ ಸಿಗ್ತಾ ಇದೆ ಅಂತ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ ಅದರಲ್ಲಿ ಸಿಕ್ಕಾಕ್ಕೊಳ್ತಕ್ಕಂಥದ್ದು ಬಂಡವಾಳ ಹೂಡಿಕೆಯಲ್ಲಿ ಹುಷಾರಾಗಿರಿ ರಾಜಕೀಯ ವ್ಯಕ್ತಿಗಳಿಗೂ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಮೀನರಾಶಿಯಲ್ಲಿ ಇರುತ್ತೆ ಹಾಗೆಯೇ ಮೀನರಾಶಿಯಲ್ಲಿ ಬಹುಮುಖ್ಯವಾಗಿ ನೋಡಕ್ ಹೋದಾಗ ಆದಾಯ ಇರುತ್ತೆ ಖರ್ಚು ಜಾಸ್ತಿ ಅಲೆದಾಟ ಯಾವಾಗಲೂ ಹನ್ನೆರಡನೇ ಮನೆಯನ್ನು ನಾವು ದುಸ್ಥಾನ ಅಂತ ಕರಿತೀವಿ ಅಲೆದಾಟ ಸುಮ್ ಸುಮ್ಮನೆ ಆದರೆ ಎಲ್ಲಿ ಏನು ಕೆಲಸ ಏನಿಲ್ಲ ಸುಮ್ಮನೆ ಓಡಾಡ್ತಾ ಇದ್ದೀನಿ ಅಲೆದಾಟ ಆಗ್ತಕ್ಕಂಥದ್ದು ಕೋಪ ಬೇಗ ಬರ್ತಕ್ಕಂಥದ್ದು ಆರೋಗ್ಯದ ವಿಷಯದಲ್ಲಿ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬಾ ಕೇರ್ಫುಲ್ ಆಗಿ ವಿದ್ಯಾರ್ಥಿಗಳಿರಬೇಕು ನನಗೆಲ್ಲ ಗೊತ್ತಿದೆ ನಾಳೆ ಎಕ್ಸಾಮ್ ಇಟ್ಕೊಂಡು ಈಗ ನಿದ್ದೆ ಮಾಡ್ಬಿಟ್ಟು ಬೆಳಗ್ಗೆ ಮರ್ತೋಗ್ಬಿಟ್ಟೆ ಅಂತಕ್ಕಂಥ ಆ ವಿದ್ಯಾರ್ಥಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಒಟ್ಟಾರೆ ರಿಸಲ್ಟ್ ಬಂದೇ ಬರುತ್ತೆ ತುಂಬಾ ಶುಭ ಕೂಡ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ಮೀನ ಅವರಿಗೆ ಇರತ್ತೆ ಪರಿಹಾರ ಏನು ಮಾಡ್ಕೊಳ್ಬೇಕು ಪರಿಹಾರ ಅಂದಾಗ ವೃಕ್ಷೋ ಕ್ಷತಿ ರಕ್ಷಿತಾ ಅಂತ ಕರಿತೀವಿ ನಾವು ಯಾವಾಗ್ಲೂ ಅಷ್ಟೇ ಆ ವೃಕ್ಷಗಳು ನಮಗೆ ಕಾಣ ಕಾಣ್ತಕ್ಕಂಥ ಸಾಕ್ಷಾತ್ ದೇವರುಗಳು ಅಂತ ಕೂಡ ಕರಿತೀವಿ ಅರಳಿ ಮರವನ್ನು ಸುತ್ತಬೇಕು ಅರಳಿ ಮರ ದರ್ಶನ ಮಾಡ್ಕೋಬೇಕು ಬೆಳಗ್ಗೆ ಆರೂವರೆಯಿಂದ ಎಂಟೂವರೆ ಎಂಟುವರೆಗೂ ಇಟ್ಕೊಳ್ಳಿ ಆ ಸಮಯದಲ್ಲಿ ಒಟ್ಟು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಇನ್ನೂ ಭಕ್ತಿಯಾಗಿ ಇಪ್ಪತ್ತೊಂದು ಎಳೆ ದಾರವನ್ನು ಸುತ್ತಿ ಬನ್ನಿ ಒಳ್ಳೇದಾಗುತ್ತೆ ಪರಿಹಾರ ಮಂತ್ರ ಜ್ಯೇಷ್ಠಾ ಸಮೇತ ಶನೈಶ್ಚರಾಯ ನಮಃ ಜ್ಯೇಷ್ಠಾ ಸಮೇತ ಶನೈಶ್ಚರಾಯ ನಮಃ ಈ ಮಂತ್ರವನ್ನ ಎಷ್ಟು ಜಪ ಮಾಡ್ಕೊಳ್ತಿರೋ ಅಷ್ಟು ಒಳ್ಳೆಯದಾಗುತ್ತೆ ಒಟ್ಟಲ್ಲಿ ಮಿಶ್ರ ಫಲದಿಂದ ಸಾಕಷ್ಟು ಶುಭ ಫಲಗಳು ಕೂಡ ಮೀನರಾಶಿಯವರಿಗೆ ಇದೆ ಇಬ್ರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಶನಿಯ ಪ್ರಭಾವಳಿ ದ್ವಾದಶ ರಾಶಿಗಳ ಮೇಲೆ ಹೇಗಿರುತ್ತೆ ಮನುಕುಲದ ಮೇಲೆ ಹೇಗಿರುತ್ತೆ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಹೇಗಿರುತ್ತೆ ಯುದ್ಧ ಭೀತಿಗಳೇನಾದ್ರೂ ಬರುತ್ತಾ ಈ ಎಲ್ಲದ್ರ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರಿ ಜೊತೆಗೆ ಪರಿಹಾರ ಮಂತ್ರ ಎಲ್ಲವನ್ನೂ ಕೂಡ ತಿಳಿಸ್ಕೊಟ್ಟಿದ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ವೀಕ್ಷಕರ ಪರವಾಗಿ ವಾಹಿನಿ ಪರವಾಗಿ ತುಂಬ ಹುಡುತೈತೆ ಧನ್ಯವಾದ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳ ವೀಕ್ಷಕರೇ ಇದುವೇ ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ ನೈನ್